ಹಳಿಯಾಳ ರಸ್ತೆಯ ವಿನಾಯಕ ನಗರದ ಕಾಳಿ ನದಿಯ ದಂಡೆಯಲ್ಲಿ 15 ವರ್ಷದ ಬಾಲಕನನ್ನ ಮೊಸಳೆ ಎಳೆದೊಯ್ದ ಘಟನೆ ಭಾನುವಾರ ನಡೆದಿದೆ. ಕಾಳಿ ನದಿಯಲ್ಲಿ ಮೀನು ಹಿಡಿಯಲು ಗಾಳ ಹಾಕಿ ಕುಳಿತಿದ್ದ ಹಳಿಯಾಳ ರಸ್ತೆಯ ಅಲೈಡ್ ಪ್ರದೇಶದ ನಿವಾಸಿ ಬಾಲಕ ಮೋಹಿನ್ ಮೆಹಬೂಬ್ ಅಲಿಯ ಮೇಲೆ ಮೊಸಳೆ ಏಕಾಏಕಿ ದಾಳಿ ನಡೆಸಿ ನೀರಿಗೆ ಎಳೆದೊಯ್ದಿದೆ. ಬಾಲಕನನ್ನ ಮೊಸಳೆ ಎಳೆದೊಯ್ದ ಘಟನೆ ನಗರದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿದೆ. ಅಷ್ಟರಲ್ಲಿ ಘಟನಾ ಸ್ಥಳಕ್ಕೆ ನೂರಾರು ಜನರು ಆಗಮಿಸಿ ಆತಂಕದಿಂದ ಬಾಲಕನಿಗಾಗಿ ಶೋಧ ನಡೆಸ ತೊಡಗಿದರು. ಕೂಡಲೇ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ ನಂದ್ಯಾಳಕರ್, ಪುರಸಭಾ ಸದಸ್ಯೆ ಪ್ರೀತಿ ನಾಯರ್ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಕೆಲ ಹೊತ್ತಿನಲ್ಲಿಯೇ ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರಭುಗಂಗನಹಳ್ಳಿ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ ಗಡ್ಡೇಕರ್ ಹಾಗೂ ವಲಯ ಅರಣ್ಯಾಧಿಕಾರಿ ವಿನಯ್ ಭಟ್ ಅವರು ನದಿಯ ದಂಡೆಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಘಟನಾ ಸ್ಥಳಕ್ಕೆ ಆಗಮಿಸಿ ಬಾಲಕನಿಗಾಗಿ ಶೋಧ ಕಾರ್ಯ ನಡೆಸಿದೆ. ಈ ನಡುವೆ ಸ್ಥಳೀಯರು ತೆಪ್ಪದ ಮೂಲಕ ಬಾಲಕನಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಈ ನಡುವೆ ಕಾಳಿ ನದಿಯಲ್ಲಿ ಮೊಸಳೆಗಳ ಸಂಗತಿ ಮಿತಿಮೀರಿದೆ ಎನ್ನುವ ಮಾತುಗಳು ಹರಿದಾಡತೊಡಗಿತ್ತು. ಘಟನಾ ಸ್ಥಳದಲ್ಲಿ ಬಾಲಕನ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಾಲಕನಿಗಾಗಿ ಶೋಧ ನಡೆಸಲು ಜೋಯಿಡಾ ತಾಲೂಕಿನ ಗಣೇಶಗುಡಿಯ ರ್ಯಾಪ್ಟಿಂಗ್ ತಂಡಕ್ಕೂ ಕೂಡ ಮಾಹಿತಿ ನೀಡಲಾಗಿದೆ. ಅಷ್ಟರಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮತ್ತು ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ಅವರು ಸ್ಥಳಕ್ಕೆ ಆಗಮಿಸಿ ನಡೆದ ಘಟನೆಯ ಕುರಿತು ಮಾಹಿತಿ ಕಲೆ ಹಾಕಿ ಬಾಲಕನ ಶೋಧಕ್ಕೆ ಚರ್ಚೆ ನಡೆಸಿದ್ದಾರೆ. ಸಂಜೆಯವರೆಗೂ ಬಾಲಕನಿಗಾಗಿ ಹುಡುಕಾಟ ಮುಂದುವರೆದಿತ್ತು. ನಿನ್ನೆ ದಿನ ಮೋಹಿನ್ ಎಂಬ ಯುವಕನನ್ನ ಮೊಸಳೆ ತೆಗೆದುಕೊಂಡ ವಿಚಾರ ನಮಗೆ ತಿಳಿದಿದೆ. ಅದರ ಪತ್ತೆ ಬಗ್ಗೆ ನಾವೀಗ ನಿನ್ನೆಯಿಂದ ಹುಡುಕಾಟ ಮಾಡ್ತಾ ಇದ್ದೇವೆ. ಈಗ ಪುನಃ ಹೊಸ ತಂಡಗಳನ್ನ ರಚನೆ ಪತ್ತೆ ಮಾಡಿದ್ದೇವೆ. ಪುನಃ ಮಧ್ಯಾಹ್ನ ಮೇಲೆ ಪುನಃ ಮೂರು ರಾಫ್ಟ್ ಇಡಿದ್ದೇವೆ. ನುರಿತ ಈಜುಗಾರಿಗೆ ಸಹ ಮಾಹಿತಿ ಕೊಟ್ಟಿದ್ದೇವೆ. ಅದೆಲ್ಲ ಕರೆಸಿಕೊಂಡು ಮತ್ತೆ ಶರೀರ ಪತ್ತೆ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಕೆನರಾ ಪ್ಲಸ್ ನಿಮ್ಸ್ ದಾಂಡೇಲಿ.